इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಸರ್ 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 ಅಯ್ಯೋ 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 ಅಯ
ಗೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಎಂಎಸ್ ನ ಓಲೈಸಿಕೊಂಡು ಮಾತಾಡುವಂತ ಅದು ಯಾವುದೇ ಪಕ್ಷದ ರಾಜಕಾರಣಿ ಆಗಲಿ ಯಾರೇ ಆಗಲಿ ನಮಗೆ ಮುಲಾಜಿಲ್ಲ ನಮಗೆ ಮುಲಾಜಿಲ್ಲ. ಕನ್ನಡದ ವಿಚಾರ ಬಂದ್ರೆ ಕನ್ನಡದ ವಿಚಾರ ಬಂದ್ರೆ ರಾಜರತ್ನಂ ಒಂದು ಮಾತು ಹೇಳ್ತಾರೆ. ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲಾ ಕೊಚ್ಚಿಕೊಂಡು ಹೋಗ್ಲಿ ಪ್ರಪಂಚ ಮುಂದೆ ಪ್ರಪಂಚ ಇರೋವರೆಗೂ ಕನ್ನಡದ ಭಾಷೆ ನುಗ್ಲಿ ಅಂತ ಹೇಳಿ ಏನ್ ಬೇಕಾದ್ರೂ ಸಹಿಸ್ಕೋತೀವಿ ಏನ್ ಬೇಕಾದ್ರೂ ಸಹಿಸ್ಕೋತೀವಿ. ಆದ್ರೆ ಕನ್ನಡದ ವಿಚಾರಕ್ಕೆ ಬಂದ್ರೆ ಕನ್ನಡದ ವಿಚಾರಕ್ಕೆ ಬಂದ್ರೆ ಅವ್ರು ಯಾರೇ ಆಗಿದ್ರು ಅವ್ರೇನು ದೊಡ್ಡವರಲ್ಲ. ಕನ್ನಡದ ವಿಚಾರದಲ್ಲಿ ಯಾರು ದೊಡ್ಡವರಲ್ಲ. ಹಾಗಾಗಿ ಇವತ್ತು ನಾವು ನಿನ್ನೆ ರಾತ್ರಿ ಬಿಟ್ಟವರು ಬೆಳಗಾವಿ ಹೋಗ್ಬೇಕು, ಕಿತ್ತು ರಾಣಿ ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡಬೇಕು, ಸುವರ್ಣಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ನಾವು ಭಾರಿ ಶಿಸ್ತಿನ ಸಿಪಾಯಿಗಳು. ಕರವೇ 24 ವರ್ಷ ಆಯಿತು, ಕರವೇ ಉದಯವಾಗಿ 24 ವರ್ಷದಲ್ಲಿ ಕರವೇ ಏನಾದರೂ ಹಂಚ್ಕೊಂಡ್ರೆ ಅದು ಎಷ್ಟೇ ವ್ಯವಸ್ಥೆ ಇದ್ರು ನಾವು ಮಾಡ್ತೀವಿ. ಬ್ಯಾಡನೋ ತೀರ್ಮಾನಕ್ಕೆ ಬಂದ್ರೆ ನಾವು ಎಷ್ಟೇ 1000 ಜನ ಕಾರ್ಯಕರ್ತರಿದ್ರು ಸಹ ಅಲ್ಲಿ ಒಂದು ಸಣ್ಣ ಕಹಿ ಘಟನೆಯನ್ನು ನಡೀಲಿಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಇವತ್ತು ಪೊಲೀಸ್ನವ್ರ ಜೊತೆಯಲ್ಲಿ ನೀವೆಲ್ಲರೂ ಸಹಕರಿಸಬೇಕು. ಅವರ ಜೊತೆಯಲ್ಲಿ ನಮ್ಮ ಸಂಘರ್ಷ ಅಲ್ಲ, ಸಂಘರ್ಷ ಇರೋದು ಅಲ್ಲಿ ಸುವರ್ಣಸೌಧದಲ್ಲಿ ಕೂತಿದಾರಲ್ಲ ಅವರ ಜೊತೆಯಲ್ಲಿ ನಮ್ಮ ಸಂಘರ್ಷ. ಅವರು ಸರಿಯಾಗಿ ನಡ್ಕೋಬೇಕಾಗಿದೆ, ಅವರು ಸರಿಯಾದ ಸ್ವಾಭಿಮಾನಿಗಳಾಗಬೇಕಾಗಿದೆ. ಇವತ್ತು ಕನ್ನಡ ಬಾವುಟವನ್ನು ಸುಡುವಂತ ಮುಟ್ಟಾಡ್ರನ್ನ ಸಹಿಸ್ಕೋತಾರಲ್ಲ ಅವರಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ರಾಯಣ್ಣನ ಪ್ರತಿಮೆಯನ್ನ ಭಗ್ನಗೊಳಿಸ್ತಾರಲ್ಲ ಅಂತವ್ರ ಬಗ್ಗೆ ಕನಿಕರ ತೋರಿಸ್ತಾರಲ್ಲ, ಅನುಕಂಪ ತೋರಿಸ್ತಾರಲ್ಲ, ಅಂತವ್ರನ್ನ ಓಲೈಸ್ತಾರಲ್ಲ, ಆ ಎಲ್ಲ ರಾಜಕಾರಣಿಗಳಿಗೆ ನಮ್ಮ ಧಿಕ್ಕಾರ ಇರಲಿ. ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಆಗಮಿಸಿದ್ವಿ. ಆದರೆ ಇವತ್ತಿನ ಈ ಸರ್ಕಾರ ಸೆಂಡ ಸರ್ಕಾರ ಅಂತೇಳಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವತ್ತೇನು ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ವಿಘ್ನ ಜೊತೆಗೆ ಕನ್ನಡದ ಬಾವುಟವನ್ನು ಸುಟ್ಟಿರ್ತಕ್ಕಂಥ ವಿಚಾರ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನೇ ಇವತ್ತು ಸರ್ಕಾರ ಭಾಳ ನಿಷ್ಕಲ್ಜಿಯಾಗಿ ತೋರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಸಂಸದರಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಳ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ದಯಮಾಡಿ ನೀವು ಅಧಿವೇಶನದಲ್ಲಿ ಏನು ಇವತ್ತು MES ನ ಪುಂಡಾಗಿರಿ ಇದೆ, ಶಿವಸೇನೆಯ ಗುಂಡಾಗಿರಿ ಇದೆ, ಅವರನ್ನು ಈ ಕೂಡಲೇ ಬಂಧನ ಗುಂಡಾ ನಿಶ್ಚಯದ ಅಡಿಯಲ್ಲಿ ಬಂಧನ ಮಾಡಬೇಕು, ಅವರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ನೀಡಬೇಕು, ಜೊತೆಗೆ ಈ ಒಂದು ರಾಜ್ಯದಿಂದ MES ಮತ್ತು ಶಿವಸೇನೆ ಸಂಘಟನೆಯನ್ನು ನಿಷೇಧಿಸಬೇಕಂತೇಳಿ ನಾನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಂಪೂರ್ಣವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ.